ಈರುಳ್ಳಿ ದರ ದಿಢೀರ್ ಕುಸಿದಿರುವ ಹಿನ್ನೆಲೆಯಲ್ಲಿ ರೈತರು ನಗರದ ಎಪಿಎಂಸಿ ಬಳಿ ರಸ್ತೆ ತಡೆದು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕುಗ್ಗಿ ಪ್ರತಿಭಟನೆ ನಡೆಸಿದ್ರು. ಕೆಲ ದಿನಗಳ ಹಿಂದೆ 4-5 ಸಾವಿರ ಇದ್ದ ಈರುಳ್ಳಿ ಬೆಲೆ ಏಕಾಏಕಿ 1500 ರೂಪಾಯಿ ಮೌಲ್ಯಕ್ಕೆ ಕುಸಿದಿದೆ. ಮಳೆಯಿಂದ ಸುಮಾರು ಪ್ರಮಾಣದ ಬೆಳೆ ನಾಶವಾಗಿದೆ. ಉಳಿದ ಬೆಳೆಗಳನ್ನು ಮಾರುಕಟ್ಟೆ ಮಾರಾಟಕ್ಕೆ ತಂದರೂ ದಲ್ಲಾಳರು ದಿಢೀರ್ ಬೆಲೆ ಕಡಿಮೆ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರೈತ ಸಮಸ್ಯೆ ಎಲ್ಲ ಹಾಳಾಗೈತಿ. ಈ ಈರುಳ್ಳಿ ನಮ್ ಕರ್ನಾಟಕದ ಅಷ್ಟ ಐತಂದಾರ ಅವ್ರ ಈರುಳ್ಳಿ ಬಾಂಬ್ ಈರುಳ್ಳಿ ಬಾಂಬ್ ಅಂತ ತೋರ್ಸಿರಿ ನೀವೇ ಪಬ್ಲಿಕ್ ಟಿವಿಯಲ್ಲಿ ತೋರಿಸ್ತೀರಿ, ಟಿವಿನ ಎಲ್ಲಾರು ತೋರಿಸ್ತೀರಿ. ಈ ಉಳ್ಳಿಗಡ್ಡಿ ಬಾಂಬ ಎಲ್ಲಿ ಆಗೈತಿ? ಉಳ್ಳಿಗಡ್ಡೆ ಬಾಂಬ್ ಇದ್ದದ್ದು ಇವತ್ತಿಗೆ ಬಾಂಬ್ ಅಂದ್ರೆ 10,000 ಮಾರ್ಬೇಕಂತ ತಿನ್ನಕ. ಇವತ್ತಿಗೆ ಮಾಡ್ಯಾರ ಇವರು ಮಾರ್ಕೆಟ್ ಕೆಡ್ದು ಬಿಟ್ಟಾರ. ನೀವು ಇಲ್ಲಿ ಯಾಕೆ ಮಾಡ್ತೀರಿ? ರೈತ ಎಂದೋ ನಾವು ಗುಡ್ಡದಾಗ ಹೋಗಿ ಎಲ್ಲಾ ರೈತಿಗೆ ಏನ್ ಮಾಡ್ಯಾರ ಸರ್? ದೇಶದ ಬೆನ್ನವರು ರೈತನ ಬೆನ್ನ ಮುರಿಯಕತ್ತೀರ? ಅದಕ್ಕೆ ನಮ್ಗೆ ಏನೈತೆ ಸರ್? ನಮ್ಗೆ ಏನ್ ಪರಿಹಾರ ಬೇಕು? ಎಲ್ಲಾರಿಗೆ ನಮಗೆ ಯೋಗ್ಯ ಆದ್ಮೇಲೆ ಕೊಡ್ರಿ.